ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಕಳೆದ 4 ತಿಂಗಳಿಂದ ಎಲ್ಲರಿಗೂ ಬೋರ್ ಮಾಡಿಬಿಟ್ಟಿದ್ದೀನಿ ಬೋರ್ ಬೇಜಾರ್ ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ ನಾನು ಯಾಕಂತಂದ್ರೆ ಈ ಯಾಕೆ ರಾಶಿಯಲ್ಲಿ ಹುಡ್ತೀವಿ ಯಾಕೆ ನಕ್ಷತ್ರದಲ್ಲಿ ಹುಡ್ತೀವಿ ಇಂತಿಂಥ ಪಾದದಲ್ಲಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರು ಎಷ್ಟು ವರ್ಷ ಬದುಕ್ತಾರೆ ಅಂಥೇಳಿ ನಾನು 27 ನಕ್ಷತ್ರ ಒಂದೊಂದು ನಕ್ಷತ್ರ ನಾಲ್ಕು ಪಾದಗಳಿರ್ತದೆ 108 ಪಾದಗಳ ಬಗ್ಗೆ ಸುಮಾರು 4 ತಿಂಗಳು ಎಪಿಸೋಡ್ ಮಾಡಿದೆ ಆಮೇಲೆ ಪರಿಹಾರ ಏನು ಅಂತ ಒಂದು ಪ್ರಶ್ನೆ ಬಂತು ಆ ಪರಿಹಾರಕ್ಕೆ ನಾನೇನು ಮಾಡಿದೆ ರಾಶಿಗೊಂದು ವೃಕ್ಷ ನಿಮ್ಮ ರಾಶಿ ಅಧಿಪತಿ ಯಾರು ಆ ಗ್ರಹದೊಂದು ವೃಕ್ಷ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ವೃಕ್ಷ ನಿಮ್ಮ ಗೋತ್ರದವರು ಸತ್ಋಷಿಗಳ ಯಾರೋ ಒಬ್ಬರು ಗೋತ್ರ ಗೋತ್ರಜ ಅಂದ್ರೆ ಅಗ್ರಜ ಅಂದ್ರೆ ದೊಡ್ಡವರು ಗೋತ್ರಕ್ಕೆ ಅಧಿಪತಿ ಮೂಲ ಪುರುಷ ಆದಿ ಪುರುಷರ ಒಂದು ವೃಕ್ಷ ಇದನ್ನ ದಿನನಿತ್ಯ ಪೂಜೆ ಮಾಡಿದ್ರೆ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲಾ ತರ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಪರಿಹಾರನ ತಿಳಿಸಿದ್ದೆ ಕೆಲವರಿಗೆ ವೃಕ್ಷಗಳು ಸಿಗೋದಿಲ್ಲ ನಮ್ಮ ಊರಲ್ಲಿಲ್ಲ ನಮ್ಮ ಆಜುಬಾಜಲಿಲ್ಲ ನಾವು ವಾಸ ಮಾಡ್ತಿರೋ ಏರಿಯಾದಲ್ಲಿ ಇಲ್ಲ ಅಂತ ಅಂದಾಗ ಆಲ್ಟರ್ನೇಟಿವ್ ಏನು ಅಂತ ಅಂದಾಗ ನಾನು ಗ್ರಹಗಳ ಪುಷ್ಪಗಳಿಂದ ಅರ್ಚನೆ ಮಾಡೋದು ಹೇಗೆ ಕೇವಲ ಹೂವು ನಮ್ಮ ದಕ್ಷಿಣ ಭಾರತ ಸಿಗುವಂತ ಹೂಗಳನ್ನು ನಿಮ್ಮ ನಿಮ್ಮ ರಾಶಿ ಅಧಿಪತಿ ಯಾರಿದ್ದಾರೋ ಅಂತ ಗ್ರಹಗಳಿಗೆ ಈಗ ಮೇಷ ರಾಶಿ ಮೇಷ ರಾಶಿಗೆ ಮಂಗಳ ಅಧಿಪತಿ ಅವನಿಗೆ ಸಂಬಂಧಪಟ್ಟಂತ ಹೂವು ಯಾವುದು ಈ ತರ ಹೂಗಳಿಂದ ಪರಿಹಾರ ಮಾಡ್ಕೋಬಹುದು ದುಂದು ಖರ್ಚಿಲ್ಲದೆ ಬಂಡವಾಳ ಇಲ್ಲದೇನೆ ಅಂತೇಳಿ ವೃಕ್ಷಗಳಿಗೆ ಪ್ರದಕ್ಷಿಣೆ ಪೂಜೆ ಮಾಡೋಕ್ಕಾಗದವ್ರು ಪುಷ್ಪಗಳಿಂದ ವೃಕ್ಷ ಇಲ್ಲ ಅಂದರೆ ಪುಷ್ಪ ಪುಷ್ಪಗಳಿಂದ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಸಿಂಪಲ್ಲಾಗಿ ಅಂತ ಹೇಳಿದ್ದೆ ನಾನು ಆಮೇಲೆ ಅಯ್ಯೋ ನಮ್ಮ ಕಡೆ ಹೂವೇ ಸಿಗೋದಿಲ್ಲ ರೀ ನೀವು ಹೇಳೋದು ಒಂದು ಇನ್ನೊಂದು ನನಗೆ ಏನು ಮಂಡಿ ನೋವು ಬೆನ್ನೋವು ಸೊಂಟ ನೋವು ಕಾಲೆಲ್ಲ ಊತ್ಕೊಂಡ್ಬಿಟ್ಟಿದೆ ನಡೆಯೋಕ್ಕಾಗಲ್ಲ ನೀವು ಹೇಳಿರುವಂಥ ವೃಕ್ಷಗಳಿಗೆ ಪ್ರದಕ್ಷಿಣೆ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಡಯಾಬಿಟಿಸ್ ಇದೆ ಒಂದು ನಾನು 100 ಸುತ್ತಬೇಕು ಅಂದರೆ ನನಗೆ ಏನಾದ್ರು ಮಧ್ಯ ಮಧ್ಯ ರೀಸಸ್ ಮಾಡಬೇಕು ಅಂತ ಬರುತ್ತೆ ಮತ್ತು ನನಗೆ ಬಿ ಪಿ ಇದೆ ನನಗೇನಾದ್ರು ತಣ್ಣಗಿರೋ ಗಾಳಿ ಆಗಲ್ಲ ಮಳೆ ಬೀಳುವಾಗ ಅಥವಾ ತುಂಬ ಕೋಲ್ಡ್ ಇದ್ದಾಗ ನಾನು ಪ್ರದಕ್ಷಿಣೆ ಪೂಜೆ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಒಂದ್ರು ಇನ್ನೊಬ್ಬರು ಹೇಳಿದ್ರು ನಾನು ಬೆಡ್ ರಿಡನ್ ಆಗಿಬಿಟ್ಟಿದ್ದೀನಿ ಬೆಡ್ ಮೇಲೆ ಮಲ್ಕೊಂಬಿಟ್ಟಿದ್ದೀನಿ ತುಂಬ ವರ್ಷಗಟ್ಟಲೆ ನಂಗೆ ಮಾಡೋಕ್ಕಾಗಲ್ಲ ವೃಕ್ಷ ಪೂಜೆ ಹೂವಿನ ಪೂಜೆ ಅಂದರು ಅದಕ್ಕೆ ಇನ್ನೊಬ್ಬರು ಏನಂದರು ನನಗೆ ವೀಲ್ ಚೇರ್ ಮೇಲೆ ಕೂತ್ಕೊಳ್ಳೋದು ಎದ್ದು ಓಡಾಡೋಕ್ಕಾಗಲ್ಲ ಅದಕ್ಕೆ ನಾನು ಪ್ರದರ್ಶನ ಮಾಡೋಕ್ಕಾಗಲ್ಲ ಇನ್ನೊಂದು ಅರೆ ನಮ್ಮ ಮನೆ ಹತ್ರ ವೃಕ್ಷಗಳೇ ಇಲ್ಲ ಅಂತಾರೆ ಈ ಥರದ್ದು ಇನ್ನೊಬ್ಬರು ನಾನು ಇವತ್ತು ಅಲ್ಲಿದ್ದರೆ ಇನ್ನೊಂದು ಊರಲ್ಲಿ ಇರ್ತೀನಿ ನನ್ನ ಜಾಬ್ ಹಂಗಿದೆ ಬಿಸ್ನೆಸ್ ಹಂಗಿದೆ ನನಗೆ ವೃಕ್ಷ ಪ್ರದಕ್ಷಿಣೆ ಮಾಡಲಿಕ್ಕೆ ಅವರು ಭಂಗ ಡಿಸ್ಟರ್ಬೆನ್ಸ್ ಆಗ್ತಿದೆ ಇನ್ನೊಬ್ರಿಗೆ ನನಗೆ ವಯಸ್ಸಾಗಿದೆ ಕಣ್ಣು ಮಂಜು ಕಣ್ಣು ದೃಷ್ಟಿ ಕಮ್ಮಿ ಬೆಳಗ್ಗೆ ಹೊತ್ತು ಹೋಗಿ ಮಾಡೋಕ್ಕೋರು ಬಿದ್ದುಬಿಡ್ಬೋದು ಜಾರ್ ಬೀಳ್ಬೋದು ಏನೋ ಒಂದು ತೊಂದರೆ ಆಗ್ತದೆ ಇದಕ್ಕೆಲ್ಲ ಪರಿಹಾರ ಏನಾದ್ರು ಇದೆಯಾ ಅಂದಾಗ ನಾನು ಗಾಯತ್ರಿ ಮಂತ್ರದಿಂದ ನಿಮ್ಮ ಕರ್ಮ ಕಳ್ಕೊಳ್ಳೋದು ಹೇಗೆ ಅಂತೇಳಿ 27 ನಕ್ಷತ್ರದವ್ರಿಗೆ 27 ಗಾಯತ್ರಿ ಮಂತ್ರದ ಜೊತೆಗೆ ಸಣ್ಣ ಬೀಜ ಮಂತ್ರವನ್ನು ನಾನು ಕಳೆದೆಲ್ಲ ಎಪಿಸೋಡ ತಿಳಿಸ್ಕೊಟ್ಟೆ ಇದಿಷ್ಟು ಸ್ಟೋರಿ ಇಷ್ಟು ನಾವು 5 ತಿಂಗಳಿಂದ ನಾವು ಮಾಡಿರೋ ಒಂದು ಎಪಿಸೋಡ್ಸು ಇವತ್ತು ಭಾಳ ವಿಶೇಷ ಇದೆ ರಾಶಿ ಮೇಲೆ ಪರಿಹಾರ ಮಾಡ್ಕೊಳ್ಳೋದು ನಕ್ಷತ್ರ ಆಯಿತು ಈಗ ರಾಶಿ ಏನು ನಮ್ಮನಲ್ಲಿ ಯಾವಾಗಲೂ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ದೊಡ್ಡ ದುರಂತಗಳು ನಡೀತದೆ ಅಂತ ಹೇಳ್ತಾರೆ ಇಲ್ಲ ಮಗ ಬೀಳ್ತಾನೆ ಇಲ್ಲ ಅಪ್ಪಂಗೆ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ಅಮ್ಮ ಮನೇಲಿ ಜಾರಿ ಬೀಳ್ತಾಳೆ ಇಲ್ಲ ಸೊಸೆಗೇನೋ ತೊಂದರೆ ಇಲ್ಲ ಮಕ್ಕಳಿಗೇನೋ ತೊಂದರೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನಮ್ಮಲ್ಲಿ ಅವಘಡಗಳು ನಡೀತದೆ ಅಂತ ಹೇಳ್ತಾರೆ ಏನಾದ್ರು ದುರಂತಗಳು ನಡೀತದೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಒಂದು ಕೆಲವು ಮನೇಲಿ ಹುಣ್ಣಿಮೆ ಅಮಾವಾಸ್ಯೆ ಹಿಂದ್ಲ ದಿನ ಸಿಕ್ಕಾಬಟ್ಟೆ ಬಾಡಿ ಪೇನು ಸಂಕಟ ಸುಸ್ತು ಹುಣ್ಣಿಮೆ ಆದಮೇಲೂ ಅಮಾವಾಸ್ಯೆ ಆದಮೇಲೂ ಕೂಡ ಭಾಳ ಜನಕ್ಕೆ ಬಾಡಿ ಪೇನು ಸುಸ್ತು ಸಂಕಟ ಆಗ್ತಿರ್ತದೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಮನೆಗಳಲ್ಲಿ ಕೆಲವರಿಗೆ ಇದ್ದಕ್ಕಿದ್ದಾಗೆ ದುಸ್ವಪ್ನ ಕೆಟ್ಟ ಸ್ವಪ್ನಗಳು ಬೀಳ್ತಿರ್ತದೆ ಕೆಟ್ಟ ಒಂಥರ ವಿಚಿತ್ರವಾದ ಶಕನಗಳ ಮನೆಯಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಇದ್ದಕ್ಕಿದ್ದಾಗೆ ದುಗುಡ ಇದಕ್ಕಿದ್ದಾಗೆ ಭಯ ಇದಕ್ಕಿದ್ದಾಗೆ ಕಣ್ಣಲ್ಲಿ ಸುರಿಯುತ್ತೆ ಇದಕ್ಕಿದ್ದಾಗೆ ಕನ್ಫ್ಯೂಷನ್ನು ಇಲ್ಲೇ ಇಟ್ಟಿದ್ದೆ ಕೀ ಎಲ್ಲೋಯ್ತು ಅಯ್ಯೋ ಎಲ್ಲೋಯ್ತು ಏನೇ ನಿಮಗೆ ನಾನು 1 ಕೆಜಿ ಖಾರದ ಪುಡಿ ಪೌಡ್ರ್ ತೊಗೊಂಬನಿ ಅಂತಂದೆ ತರಲಿಲ್ವ ಅಂತ ಹೆಂಡತಿ ಹೇಳ್ತಾಳೆ ಗಂಡ ನೀನು ಹೇಳಲೇಲ್ವಲ್ಲೇ ನನಗೆ ಅಂತ ಹೇಳದ್ನಲ್ಲ ಅಂತ ಅವಳಿಗೆ ಕನ್ಫ್ಯೂಷನ್ನು ಭಯ ದುಗುಡ ಖಿನ್ನತೆ ಆಲಸ್ಯ ಸೋಮಾರಿತನ ಇದೆಲ್ಲ ಇರ್ತದೆ ಇದು ಸಿಂಪ್ಟಮ್ಸು ಇದ್ರ ಜೊತೆಗೆ ಕೆಲವ್ರ ಮನೆಯಲ್ಲಿ
ಹುಣ್ಣಿಮೆ ಅಮಾಸೆ ಬಂದಲೇ ಗಲಾಟೆ ಆಗುತ್ತೆ ನೋಡಿ. ಒಬ್ರಿಗೊಬ್ರು ಮನೆಯಲ್ಲಿರೋ ಕೂಗಾಡ್ತಾರೆ. ಮನೆಯಲ್ಲಿ ಎಲ್ಲರೂ ಇಲ್ಲ ಅಂದ್ರೂ ಬೀದಿಲಿ ಯಾವಾಗ ಯಾವನೋ ಸಣ್ಣ ತಪ್ಪಿಗೆ ಕೂಗಾಡ್ತಾನೆ ಅಲ್ಲೇ ಬೀದಿಲೇ ಗಲಾಟೆ. ಹುಣ್ಣಿಮೆ ಅಮಾಸೆಲೆ ಮನೆ ಒಂದು ಮನೆಯಲ್ಲಿರೋ ಸದಸ್ಯರ ಜೊತೆಗೆ ಗಲಾಟೆ ಆದರೆ ಒಂಥರ, ಮನೆಯಲ್ಲಿ ಯಾರೂ ಇರಲಿಲ್ಲ ಹೊರಗಡೆ ಗಲಾಟೆ ಆಗುತ್ತೆ ನೋಡಿ. ಮನೆ ಒಳಗೂ ಕಿರಿಕಿರಿ, ಮನೆ ಕುಟುಂಬದ ವರ್ಗದವ್ರ ಜೊತೆ ಸದಸ್ಯರ ಜೊತೆ ಇಲ್ಲ ಹೊರಗಡೆ ಪಬ್ಲಿಕ್ಕಲ್ಲಿ ಜೊತೆ. ಮೊನ್ನೆ ಯಾರೋ ಹೋಗ್ತಿದ್ದಾಗ ಸುಮ್ಮನೆ ಕೈ ಟಚ್ ಮಾಡಿಬಿಡುತ್ತೆ, ಏಯ್ ನಿಂಗೆ ಮ್ಯಾನರ್ಸ್ ಇಲ್ವೇನೋ ನೋಡ್ಕೊಂಡು ಹೋಗೋ, ಯಾಕೆ ಹಿಂಗೆ ಟಚ್ ಮಾಡಿದೆ ಅಂತ ಅಂದ ತಕ್ಷಣ ಏನು ಹಂಗೆ ಮಾತಾಡ್ತೀರಾ ಹಂಗೆ ಅಲ್ಲೇ ಗಲಾಟೆ. ಆ ಫುಟ್ಪಾತಲ್ಲೇ ಗಲಾಟೆ ನೋಡಿ. ಹುಣ್ಣಿಮೆ ಅಮಾಸೆ ಬಂದಾಗ ಮನೆ ಒಳಗೆ ಗಲಾಟೆ ಆಗಲಿಲ್ಲ ಅಂದರೆ ಮನೆ ಹೊರಗೆ ಗಲಾಟೆ, ಮನೆ ಹೊರಗಡೆ ಗಲಾಟೆ ಆಗಲಿಲ್ಲ ಮನೆ ಒಳಗೆ ಗಂಡನಿಂದನೋ ಹೆಂಡತಿಯಿಂದನೋ ಮಕ್ಕಳಿಂದನೋ ಅತ್ತೆ ಮಾವ ಅಜ್ಜ ಅಜ್ಜ ಯಾರಿಂದಾರೂ ಒಂದು ಸಣ್ಣ ಪುಟ್ಟ ಗಲಾಟೆಗಳಾಗ್ತಿರ್ತದೆ. ಇದು ಯಾವ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೀರಿ ಈ ಥರದಕ್ಕೆಲ್ಲ? ಹೋದ್ರೆ ನಿಮಾನಿಸ್ಕೋಬೇಕಷ್ಟು ಉಚ್ಚ ಆಸ್ಪತ್ರೆಗೆ. ಅವ್ರೇನಂತ ನಿಮ್ಮ ಭ್ರಮೆ ಅಂತ ಹೇಳ್ತಾರೆ. ಭ್ರಮೆ ಏನು ಮಾಡಬೇಕು? ಆ್ಯಂಗ್ಸೈಟಿ ಡಿಸಾರ್ಡ್ ಅಂತ ಒಂದು ಎರಡು ಟ್ಯಾಬ್ಲೆಟ್ ಮೂರು ದಿನ ತೊಗೊಂಡಿಂದ ಬರೀತಾನೆ. ಅವ್ನು ತೊಗೊಂಡ ತಕ್ಷಣ ಏನೋ ಸ್ವರ್ಗ ಕಣ್ಣಕ್ಕೆ ಕಾಣುತ್ತೆ, ಅಷ್ಟು ಮತ್ತೆ ನಿದ್ದೆ ಬರುತ್ತೆ. ಕುಡಿದ್ರೆ ಏನು ಮತ್ತು ಬರುತ್ತೋ ಹಂಗೆ ಮತ್ತು ಬಂದು ಚೆನ್ನಾಗಿ ನಿದ್ದೆ ಮಾಡೋಂಗೆ ಆಗುತ್ತೆ. ಆ ಮಾತ್ರ ಪ್ರಭಾವ ಹಂಗಿದೆ ಮಾತ್ರ, ಅಲ್ಲಿ ಅದ್ರ ಲೀಲೆ ಅದ್ರ ಪವಾಡ. ಹೀಗೆ ಭಾಳಷ್ಟು ಜನ ಮನೆಯವನಿಗೆ ಉಳಿದೆಲ್ಲ ದಿನ ಚೆನ್ನಾಗಿರ್ತಾರೆ. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಅದು ಗ್ರಹಣ ಕಾಲದಲ್ಲಿ ಕೆಲವ್ರ ಮನೆಯಲ್ಲಿ ಕಿರಿಕಿರಿ ಸಣ್ಣ ಪುಟ್ಟ ಸುಮ್ಮನೆ ಕಾಫೀಲಿ ಸಕ್ಕರೆ ಕಮ್ಮಿ ಆಯಿತು ಅವರಿಗೆ ದೊಡ್ಡ ಗಲಾಟೆ, ದೊಡ್ಡ ಬಿಸಾಕ್ಬಿಟ್ಟು ಗಲಾಟೆ ಮಾಡ್ತಾನೆ. ಶೂಸಿಗೆ ಪಾಲಿಶ್ ಹಾಕಿಲ್ಲ, ಸಾಕ್ಸ್ ಒಗ್ದಾಕಿಲ್ಲ ಅನ್ನೋದೇ ದೊಡ್ಡ ಗಲಾಟೆ, ಅದೆಲ್ಲ ದೊಡ್ಡ. ಅವರಿಬ್ಬರು ಗಲಾಟೆಗೆ ಇನ್ನಿಬ್ಬರು ಮನೆಯಿಬ್ಬರು ಸಾಥ್ ಕೊಡ್ತಾರೆ, ಅವರು ಸಂಬಂಧ ಅವರು ಹಂಗೆ ಹಿಂಗೆ ಅಂತ. ಸೊಸೆ ಮೇಲೆ ಅತ್ತೆ ಮಾವದಿರ ಗಲಾಟೆ, ಸೊಸೆ ನೋಡಿದ್ರೆ ಅತ್ತೆ ಮೇಲೆ ಗಲಾಟೆ, ಸೊಸೆ ಮಾವನ ಮೇಲೆ ಗಲಾಟೆ, ಇವ್ರು ಯಾರು ಸಿಕ್ಕಿಲ್ಲ ಅಂದರೆ ಮನೆ ಹೆಂಡತಿ ಗಂಡ ಮೇಲೆ ಗಲಾಟೆ, ಗಂಡ ಇನ್ಯಾರು ಸಿಕ್ಕಿಲ್ಲ ಅಂದರೆ ಅಪ್ಪ ಅಮ್ಮನ ಮೇಲೆ ಬೈತಾನೆ, ಅಪ್ಪ ಅಮ್ಮ ಸಿಕ್ಕಿಲ್ಲ ಅಂದರೆ ಗಂಡ ಹೆಂಡತಿ ಮೇಲೆ ದೌರ್ಜ ಗಲಾಟೆ. ಹೀಗೆ ಒಂದೊಂದು ರೀತಿ ಅವ್ರಿಗೆ ಬೈಲುವವರೆಗೂ ಗಲಾಟೆ ಮಾಡೋವರೆಗೂ ನೆಮ್ಮದಿ ಇಲ್ಲ. ಈ ಥರ ಒಂದು ದೋಷ ಮನೆಗಳಲ್ಲಿ ಇತ್ತೀಚೆಗೆ ಕಾಣ್ತಾ ಇದೆ. ಇದು ವಾಸ್ತು ದೋಷನಾ? ಇಲ್ಲ, ಇದು ನಡೆಯೋಕ್ಕೆ ಮುಂಚೆ 5-6 ವರ್ಷದಿಂದ ಆ ಮನೇಲಿ 25 ವರ್ಷದಿಂದ ಇದ್ದಾರೆ. ಇತ್ತೀಚೆಗೆ ಈ ದೋಷ ನಡೀತಾ ಇದೆ. ಇದೇ ದೋಷ ಮನೆ ಒಳಗೆ ಯಾವಾಗ ಪ್ರಾರಂಭ ಆಯಿತು, ಯಾವಾಗ ಮನೆ ಕಟ್ಸಿದ್ರು ಅವತ್ತಿಂದ ಇರಬೇಕು, ಅವತ್ತಿಂದ ಇರಲಿಲ್ಲ, ಇತ್ತೀಚೆಗೆ ಶುರುವಾಗಿದೆ. ಅವತ್ತು ಈ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರಷ್ಟೇ, ಕುಟುಂಬ ಚಿಕ್ಕದಿತ್ತು, ಈಗ ದೊಡ್ಡದ್ರು, ದೊಡ್ಡದಾಗಿ ಬೆಳೆದಿದ್ದಾರೆ, ಮಗನಿಗೆ ಮದುವೆ ಮಾಡಿದ್ರು, ಸೊಸೆ ಒಬ್ಳು ಬಂದರು, 4 ಜನ ಆಯ್ತಿದ್ದು, ಇವತ್ತು 5ನೇ ಒಬ್ಬಳು ಸೇರಿಕೊಂಡ್ಳು, ಈಗ 5 ಜನ. ಮಗಗೆ ಮದುವೆ ಮಾಡಿದ್ಮೇಲೆ ಸೊಸೆಗೊಂದು ಮಗು ಆಯಿತು, 5 ಜನ ಇದ್ದು ಈಗ 6 ಜನ ಆಯಿತು ಮನೆಯೊಳಗೆ. ಹೀಗೆ ಜನಸಂಖ್ಯೆ ಮನೆಯೊಳಗೆ ಬೆಳೀತಾ ಇದೆ. ಮದುವೆ ಆದಮೇಲೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಅದಕ್ಕೆ ಮುಂಚೆ ಏನೂ ಇರಲಿಲ್ಲ. ಈಗ ಮನೆ ಒಳಗಡೆನೇ 5-6 ವರ್ಷದಿಂದ ಮನೆ ಭಾಳ ಶಾಂತಿಯಾಗಿತ್ತು, ಚೆನ್ನಾಗಿದ್ರು, ಈಗ ಮನೆಯೊಳಗೆ ಈ ಥರ ಎಲ್ಲ ಗಲಾಟೆಗಳು ನಡೀತಾ ಇದೆ. ಇದು ಮನೆಯಲ್ಲಿ ಸಿಂಪಲ್ ಸಿಂಪ್ಟಮ್ಸ್ ಲಕ್ಷಣಗಳು ಹೇಳಿದೆ. ಕೆಲವರು ನಾನು ನೋಡಿರೋ ಪ್ರಕಾರ, ನನ್ನ 45 ವರ್ಷದ ಅನುಭವ, ಅವ್ರಿಗೆ ಒಳಗೆ ಏನೋ ಇರ್ತದೆ ಗೊತ್ತಿರಲ್ಲ, ಮನೆಯೊಳಗೆ ಸುಮ್ಮನೆ ಇರ್ತಾರೆ, ಮಂಕಾಗಿರ್ತಾರೆ, ಕೂತಿರ್ತಾರೆ, ಇಲ್ಲ ಹ್ಞೂ ಅನ್ನೋದಲ್ಲೇ ಕಾಲ ಕಳೆದ್ಬಿಡ್ತಾರೆ. ಏನೇ ಅಡುಗೆ ಮಾಡಿದ್ದೇನೆ, ಹ್ಞೂ ಮಾಡಿದ್ದೀನಿ, ಊಟ ಬಡಿಸ್ತೇನೆ, ಹ್ಞೂ ಬಡಿಸ್ತೀನಿ, ಏನೋ ಎಲ್ಲೋಗಿದ್ದ, ಹಾಂ ಅಲ್ಲೋಗಿದ್ದೆ, ಏನೇ ಯಾಕೆ ಇಷ್ಟೊತ್ತು ಲೇಟಾಗಿ ಬಂದೆ, ಹಾಂ ಅಲ್ಲೋಗಿದ್ದೆ, ಸುಮ್ಮನೆ ಪ್ರಶ್ನೆಗೆ ಎಸ್ ಆರ್ ನೋ ಅಂತ ಉತ್ತರ ಕೊಡ್ತಿರ್ತಾರೆ. ಈ ಥರದಲ್ಲಿ ಮನೇಲಿ ಸ್ವಲ್ಪ ಮಾತುಕತೆಯಲ್ಲಿ ಸ್ವಲ್ಪ ಗಂಭೀರವಾಗಿರ್ತಾರೆ. ಅಪ್ಪಿತಪ್ಪಿ ಏನಾದರೂ ನದಿ ಸ್ನಾನ ಮಾಡಿಬಿಟ್ರೆ, ದೇವಸ್ಥಾನಕ್ಕೆ ಹೋಗಿಬಿಟ್ರೆ, ಅಥವಾ ಯಾವುದಾದ್ರು ಶುಭ ಕಾರ್ಯ ಹೋಮ ಯಾಗ ಮಾಡೋ ಜಾಗಕ್ಕೆ ಹೋಗಿಬಿಟ್ರೆ ಇವ್ರಿಗೊಂಥರ ಆಗಿಬಿಡುತ್ತೆ. ಅಲ್ಲೇ ವಿಚಿತ್ರ ಮಾತಾಡೋದು, ಕಿರ್ಚೋದು, ಕೂಗೋದು, ಅಳೋದು. ಮನೆಯೊಳಗೆ ಚೆನ್ನಾಗಿದ್ದ, ದೇವಸ್ಥಾನಕ್ಕೆ, ನಾನು ದೇವಸ್ಥಾನ ಒಳಗೆ ಬರೋಲ್ಲ, ನಂಗೆ ಒಳಗೆ ಬರೋಕ್ಕಾಗಲ್ಲ ಅಂತ. ಏಯ್ ಇಷ್ಟೊತ್ತು ಮನೆಗೆ ಬರ್ತೀನಿ, ನಮ್ಮ ಜೊತೆ ಬಂದಲ್ಲೋ, ಬಾರ ಒಳಗೆ ಅಂದರೆ ಬರೋಲ್ಲ, ಒಳಗೆ ಹೋಗಿಬಿಡ್ತಿಲ್ಲ, ಯಾವುದೋ ಒಂದು ಶಕ್ತಿ ಒಂದು ತಡೀತಾ ಇದೆ, ಒಳಗೆ ಹೋಗಕ್ಕೆ ಆಗ್ತಿಲ್ಲ ಅವನಿಗೆ, ಅವನಿಗೆ ಅಥವಾ ಅವಳಿಗೆ. ಯಾವುದೋ ಇನ್ನೊಬ್ಬ ಸತ್ಯನಾರಾಯಣ ಪೂಜೆ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ಸತ್ಯನಾರಾಯಣ ಪೂಜೆಗೆ ಬನ್ನಿ ಅಂತ, ಮಗಳನ್ನು ಕರ್ಕೊಂಡೋದ್ರು, ಮಗಳನ್ನ ಒಳಗೆ ಬರ್ತಿಲ್ಲ ಸತ್ಯನಾರಾಯಣ ಪೂಜೆ ಮಾಡಿರೋ ಮನೆಯೊಳಗೆ, ಯಾಕೆ ಬರಲ್ಲ, ನಾನು ಬರಲ್ಲ, ಏನಾಯ್ತು ನಿಮ್ಮಗಳಿಗೆ, ಮುಟ್ಟಾಬಿಟ್ಲ, ಇಲ್ಲ ಮತ್ತೆ ಯಾಕೆ ಬರಲ್ಲ ಗೊತ್ತಿಲ್ಲ, ಬಾರೇ ಬಾರೇ ಬರಲ್ಲ. ಇನ್ನೊಂದ್ಸಲ ಎಲ್ಲೋ ಎದಕ್ಕೆ ಹೋದರು ಮಂತ್ರಾಲಯಕ್ಕೆ, ಎಲ್ಲ ಸುಮ್ಮನಿದ್ದು, ಕಾರ್ ಹಿಡಿದ್ಲು, ರೂಮಿಗೂ ಹೋಗಿದ್ಲು, ಎಲ್ಲ ಆಯಿತು, ಸ್ನಾನನೂ ಮಾಡಿ ಎಲ್ಲ ಬಂದು ಮಠಕ್ಕೆ ಹೋಗಬೇಕು ಮಂತ್ರಾಲಯ ಸ್ವಾಮಿ ದರ್ಶನಕ್ಕೆ, ಬರಲ್ಲ ಅಂತ. ಏನು ಹೇಳೋದು, ಕಿರ್ಚ ಶುರು ಮಾಡಿಬಿಟ್ಲು. ಧರ್ಮಸ್ಥಳಕ್ಕೆ ಕರ್ಕೊಂಡೋದ್ರು ಯಾರೋ ಇನ್ನೊಬ್ಬನ್ನ, ಅವನಿಗೆ ಆಗಲೇ 50-60 ವರ್ಷ ವಯಸ್ಸಾಗಿದೆ, ಅವ್ನು ನೋಡ್ರೆ ಒಳಗೆ ಹೋಗ್ಕೊಳಕ್ಕೆ ಬರೋದಿಲ್ಲ ನಾನು ಅಂತಾನೆ, ಯಾಕೆ ಸಿಕ್ಕಾಬಟ್ಟೆ ಹಾಕ್ಲಿಕ್ಕೆ ತಲೆಬಾರ, ನಂಗೆ ಯಾಕೋ ಬೇವ್ರು ಬರ್ತಿದೆ, ಭಯ ಆಗ್ತಿದೆ, ನಾನು ಬರಲ್ಲ ಬರಲ್ಲ, ನೀವು ಹೋಗ್ಬಾ, ನಾನು ಇಲ್ಲೇ ಕೂತಿರ್ತೀನಿ,
ಏ ಬರ್ತೀನಿ ಅಂತ ಬಂದಲು ದೇವದರ್ಶನಕ್ಕೆ ಹೌದು ಹಂಗಂತ ಯಾಕೋ ನನಗೆ ಗೊತ್ತಿಲ್ಲ ಮರಕಾಗಲ್ಲ ಆ ಹಾ ಹೂ ಅಂತ ಕಿರ್ಚೋದು ಕೂಗೋದು ಗಲಾಟೆ ಮಾಡೋದು ಇದು ಮನೆಯಿಂದ ವರ್ಕ್ ಬಂದಾಗ ದೇವಸ್ಥಾನಗಳಿಗೆ ಹೋಗಕಾಗಲ್ಲ ಕೆಲವು ಜನಕ್ಕೆ ಮನೆಗಳು ಚೆನ್ನಾಗಿರ್ತಾರೆ ಮನೆ ದೇವಸ್ಥಾನ ಅಲ್ವಲ್ಲ ಮನೆಯಲ್ಲಿ ಕೂತ್ಕೊಂಡು ಸೇತಾರೆ ಕುಡಿತಾರೆ ಕೆಟ್ ಕೆಟ್ ಮಾತಾಡ್ತಾರೆ ಎಲ್ಲ ನೆಗೆಟಿವ್ ಎನರ್ಜಿ ಇರುತ್ತೆ ಮನೆನ ದೇವಾಲಯ ಮಾಡೋದು ಸುಲಭ ಅಲ್ಲ ಮನೆನ ದೇವಾಲಯ ಮಾಡಬೇಕಂದ್ರೆ ಮನೆರೋ ಒಂದು ಸಂಸ್ಕಾರ ಇರಬೇಕು ದಿನನಿತ್ಯ ಬೆಳಗ್ಗೆ ಬೇಗ ಏಳಬೇಕು ಸ್ನಾನ ಮಾಡಿ ಮನೆಯನ್ನ ಕ್ಲೀನ್ ಮಾಡಿಸಿ ಮತ್ತೆ ಧೂಪ ದೀಪ ಎಲ್ಲ ಹಚ್ಚಿ ಪೂಜೆ ಜಪತಪ ಮಾಡಿದ್ರೆ ಮನೆನ ದೇವಾಲಯ ಆಗುತ್ತೆ ಆಗಿತ್ತ ಶಕ್ತಿ ಒಳಗೆ ಬರೋದಿಲ್ಲ ಮನೆಯಲ್ಲೆಲ್ಲ ಬರಿ ಗಂಡ ಒಂತರ ಹೊಸ ಮಾತಾಡ್ತಾನೆ ಹೆಂಡತಿ ಒಂತರ ಮತ್ತೆ ಮನೆಯಲ್ಲಿರೋದು ಒಂತರ ಮನೆ ಇನ್ನೊಬ್ಬ ಏನೋ ಅವಂದೇನೋ ಇವಂದೇನೋ ಮನೆ ಪೂರ್ತಿ ನೆಗೆಟಿವ್ ವಾಸ್ತು ನೋಡಿದ್ರೆ ಚೆನ್ನಾಗಿದೆ ಮನೆ ಒಳ್ಳೆ ಡೆಕೋರೇಷನ್ ಚೆನ್ನಾಗಿ ಕಟ್ಟಿದ್ರೆ ಮನೆ ಒಳಗಿರೋರಿಗೆಲ್ಲ ನೆಮ್ಮದಿ ಇಲ್ಲ ಮನೆಯಿಂದ ಹೊರಗೆ ಹೋದಾಗ ದೇವಾಲಯ ಒಳ್ಳೆ ಪಾಸಿಟಿವ್ ಎನರ್ಜಿ ಇರೋ ಜಾಗಕ್ಕೆ ಹೋದಾಗ ಹೈ ಗ್ರಾವಿಟೇಷನ್ ಪವರ್ ಇರೋ ಜಾಗಕ್ಕೆ ಹೋದಾಗ ಅವ್ರಿಗಂತೂ ವಿಚಿತ್ರವಾಗಿ ಆಡ್ತಾರೆ ಆಗ ಅವ್ರಿಗೇನೋ ಭೂತ ಹಿಡ್ದಿದೆ ಪ್ರೇತ ಹಿಡ್ದಿದೆ ಮೋಹಿನಿ ಹಿಡ್ದಿರ್ಬೋದು ಯಾವುದೋ ಒಂದು ಪ್ರಯೋಗ ಆಗಿಬಿಟ್ಟಿದೆ ಆ ಗೊತ್ತಾಗುತ್ತೆ ಮನೆ ಒಳಗಿದ್ದಾಗ ಇವ್ರಿಗೇನು ಗೊತ್ತಿಲ್ಲ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋದ್ರೆ ಒಳಗೆ ಆಗ ಒಳಗೆ ಬರೋಕ್ಕಾಗಲ್ಲ ಅಂತ ಗಲಾಟೆ ಮಾಡ್ತೀನಿ ಅಂದರೆ ಅಲ್ಲಿ ಯಾವುದೋ ಒಂದು ಶಕ್ತಿ ಒಂದು ತಡೀತಾ ಇದೆ ಈ ಥರದ ಭಾಳ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದಕ್ಕೆ ಮನೆ ಒಳಗೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಗಲಾಟೆಗಳು ಕಿರಿಕಿರಿಗಳು ಯಾತ್ರೆ ಜಾತ್ರೆಗೆ ಹೋದಾಗ ತುಂಬ ತೊಂದರೆಗಳಾಗೋದು ಈ ಥರ ದೋಷ ಏನಂದರೆ ನಮ್ಮ ರಾಶಿಗಳಿಗೆ ಮಾಟ ಮಂತ್ರ ಮಾಡಿರ್ತಾರೆ ಯಾರಾದರೂ ಪ್ರಯೋಗ ಮಾಡಿರ್ತಾರೆ ಒಂದು ನಾನು ಮೇಷ ರಾಶಿಯಲ್ಲಿ ಇವಾಗ ಹುಟ್ಟಿದ್ದೀನಿ ನಾನು ಈ ಜಮದಲ್ಲಿ ಓದ್ ಜಮದಲ್ಲಿ ಯಾರಿಗೋ ಮಾಟ ಮಂತ್ರ ಮಾಡಿಸ್ಬಿಟ್ಟು ಸತ್ತೋಗ್ಬಿಟ್ಟಿರ್ತೀನಿ ಅದ್ರ ಫಲ ನನಗೆ ಅನುಭವಿಸ್ಬೇಕು ಓದ್ ಜಮದಲ್ಲಿ ಮಾಡಿದ್ದೆ ಅವನಿಗೇನೋ ಮಾಡಿಬಿಟ್ಟೆ ಓ ಲಕ್ಷ್ಮೀ ಶ್ರೀನಿವಾಸ್ಗೆ ಹಂಗಾಗ್ಬಿಡಲಿ ಅಂತ ಅವನೋ ನನಗೆ ಮಾಟ ಮಂತ್ರ ಮಾಡಿಸೋಗ್ಬಿಟ್ಟಿರ್ತಾನೆ ಓದ್ ಜಮದಲ್ಲಿ ಅವನಿಗೆ ರೀಬರ್ತ್ ಆಗತ್ತೀನಿ ಯಾವುದೋ ವಂಶದಲ್ಲಿ ಯಾವುದೋ ದೇಶದಲ್ಲಿ ಯಾವುದೋ ಮನೆಯಲ್ಲಿ ಆ ಏಜಲ್ಲಿ ಮಾಡಿದ್ದನ್ನು 40ನೇ ವಯಸ್ಸಲ್ಲಿ ನನಗೆ ಮಾಟ ಮಂತ್ರ ಈಗ ಅವ್ನು 40 ಕಾಲಿಟ್ಟಿದ್ದಾಗ ನನಗೆ ಮಾಡಿದ ಮಾಟಮಂತ್ರ ಪ್ರಯೋಗ ಅವನಿಗೆ ಅಲ್ಲಿ ಕೊಡ್ತಾನೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ದ ಇಲ್ಲಿ ಇಂಟ್ರೆಸ್ಟ್ ಸಮೇತ ಕೊಡ್ತಾನೆ ಭಗವಂತ ಆ ರಾಶಿ ಈಗ ಅವ್ನು ಮೇಷ ರಾಶಿಯಲ್ಲಿ ಹುಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ ಆ ಮೇಷ ರಾಶಿಯಲ್ಲಿ ಹುಟ್ಟಿದಾಗ ಅವನಿಗೆ 40ನೇ ವಯಸ್ಸಿಗೆ ಬಂದಾಗ ಮಾಟಮಂತ್ರ ತಂತ್ರ ಮಾಡಿದ ಪ್ರಯುಕ್ತ ಅವನಿಗೆ ಈ ಜಮದ ಕಂಟಕ ಅದಕ್ಕೆ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಮುಂದಿನ ಜಮದಲ್ಲಿ ನಾವು ಸುಖವಾಗಿರ್ಬೇಕಂದ್ರೆ ಈ ಜನರು ಒಳ್ಳೇದು ಮಾಡಬೇಕು ನಾವು ಅಲ್ಲಿ ಸುಖ ಕಾಣಬೇಕು ಅಂದರೆ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಇದೇ ಕರ್ಮ ಸಿದ್ಧಾಂತ ಇದೇ ಬ್ಯೂಟಿ ಆಫ್ ದಿ ಕರ್ಮ ಕರ್ಮ ರಿಗ್ರೆಷನ್ ಥೀರಿ ಏನು ಹೇಳುತ್ತೆ ನೀನು ಏನು ಕೊಡ್ತೀಯೋ ವಾಪಸ್ ನಿನಗೆ ಡಬ್ಬಲ್ ಕೊಡ್ತೀರಿ ಅನ್ನತ್ತೆ ಅದಕ್ಕೆ ಕಂಡೋರ್ಗೆ ಮಾಟಮಂತ್ರ ಮಾಡಿಸೋದು ಕೊಲೆ ಮಾಡೋದು ದರೋಡೆ ಮಾಡೋದು ಬೈಯೋದೆಲ್ಲ ಮಾಡಿರ್ತೀವಿ ಅದೆಲ್ಲ ಶಾಪ ಇಲ್ಲಿ ಬರ್ತಾ ಇರ್ತದೆ ಡಬ್ಬಲ್ಲಾಗಿ ಅದು ಡಾಕ್ಟ್ರ್ ಕಣ್ಣಿಗೆ ಕಾಣಲ್ಲ ಯಾವ ಪೂಜೆಗೂ ಹೋಗಲ್ಲ ಯಾವ ಅರ್ಕೆಗೂ ಹೋಗಲ್ಲ ಯಾವುದರಲ್ಲೂ ಹೋಗೋಕ್ಕಾಗಲ್ಲ ಯಾಕೆಂದರೆ ಸ್ವಯಂ ಕರ್ಮ ಯಾರು ಭೂತ ಪ್ರೇತ ಮಾಟ ಮಂತ್ರ ನನಗೆ ಮಾಡಿಸಿದ್ರೆ ತೆಗೆದು ಬಿಡ್ಬೋದು ಪೂರ್ವ ಜನ್ಮದ ಭೂತ ಪ್ರೇತ ಬಾಧೆದು ಮಾಡಿಸಿದ ಕರ್ಮ ಈ ಜನ್ಮದಲ್ಲಿ ಯಾಕೆಂದ್ರೆ ಅದು ಓದ್ ಜನ್ಮ ಮಾಡಿದ್ದೆ ನಾನು ಈಗ ಆ ಜನ್ಮ ಇಲ್ಲಿಗೆ ಹೊಸ ಜನ್ಮ ಬಂದಿದೆ ಈಗ ಆ ಕರ್ಮ ಇಲ್ಲಿ ನಡೀತಾ ಇದೆ ಆ ಕರ್ಮಕ್ಕೆ ಪ್ರಯೋಗ ಆಗಿಬಿಟ್ಟಿದೆ ಇಲ್ಲಿ ಅದರಿಂದ ನಾವು ನಮಗೇನಾದ್ರು ಮಾಟಮಂತ್ರ ತಂತ್ರ ಈ ಜನ್ಮದಲ್ಲಿ ಮಾಡಿಸಿದರೆ ಅದು ನಾವೇ ಓದ್ ಜನ್ಮದಲ್ಲಿ ಮಾಟಮಂತ್ರ ತಂತ್ರ ಮಾಡಿ ಸತ್ತೋಗ್ಬಿಟ್ಟು ಈಗ ಹುಟ್ಟಿದ್ರೆ ಅಥವಾ ನಮಗೆ ಯಾರಾದರೂ ಬೇಕು ಅಂತಲೇ ನಮಗೆ ತೊಂದರೆ ಕೊಡ್ತಿತ್ತು ಅಂದರೆ ಆಯಾ ರಾಶಿಗೆ ಸಂಬಂಧಪಟ್ಟಂಥ ಸಿಂಪಲ್ಲಾಗಿ ಒಂದು ಪರಿಹಾರ ಮಾಡ್ಕೋಬೇಕು ಅಂತ ಹೇಳುತ್ತೆ ಅದಕ್ಕೆ ಮೇಷೋ ಋಷಭಶ್ಚ ಮಿಥುನ ಕರ್ಕ ಸಿಂಹಶ್ಚ ಕನ್ಯನ ತುಲಾಸರುಶ್ಚಕಶ್ಚೈವ ಧನುರ್ಮಕರ ಕುಂಭ ಮೀನ ಇತಿ ದ್ವಾದಶ ರಾಶಿ 12 ರಾಶಿಗೆ ಒಂದೊಂದು ಇದು ಮಾಟಮಂತ್ರ ಪ್ರಯೋಗ ಇರ್ಬೋದು ಭೂತ ಪ್ರೇತಗಳ ಬಾಧೆ ಇರ್ಬೋದು ಪರಮಂತ್ರ ಪರಯಂತ ಪರತಂತ್ರ ಪ್ರಯೋಗ ಇರ್ಬೋದು ಪರಕೃತಿಮ ಪ್ರಯೋಗ ದೋಷ ಇರ್ಬೋದು ಅಥವಾ ಭೂತ ಪ್ರೇತ ಪಿಶಾಚಿ ಅಥವಾ ರಾಕ್ಷಸ ಬ್ರಹ್ಮ ರಾಕ್ಷಸ ಇರ್ಬೋದು ಶಾಕಿನಿ ಡಾಕಿನಿ ಕಾಕಿನಿ ಕಾಮಿನಿ ಮೋಹಿನಿ ಇರ್ಬೋದು ಈ ಥರದೆಲ್ಲ ದೋಷಗಳು ಆಯಾ ರಾಶಿಗೆ ಬಂದಾಗ ಚೆನ್ನಾಗಿದ್ದವನಿಗೂ ದೋಷಗಳು ಶುರುವಾಗಿಬಿಡ್ತದೆ ಇದಕ್ಕಿದ್ದಾಗೆ ವೀಕ್ಷಕರೇ ಇವತ್ತೊಂದು ದಿವಸ ನಮಗೆ ಮಾಟಮಂತ್ರ ಮಾಡಿಸಿ ನರಳ್ತಿರ್ತೀವಿ ಯಾವ ಡಾಕ್ಟ್ರು ಕೂಡ ಇದು ಮಾಟಮಂತ್ರ ಪ್ರಯೋಗ ಅಂತ ಡಯಾಗ್ನೈಸ್ ಮಾಡೋಕ್ಕಾಗಲ್ಲ ಯಾವಾಗ ಆಗಲ್ಲೋರು ಬೇರೆ ಡಾಕ್ಟ್ರ ಹತ್ರಕ್ಕೆ ಹೋಗಿ ಅಂತ ರೆಫರ್ ಮಾಡ್ತಾರೆ ಕೊನೆಗೆ ಎಲ್ಲ ಡಾಕ್ಟ್ರು ಚೆಕ್ ಮಾಡಿದ್ಮೇಲೆ ನಿಮಾನ್ಸ್ಗೆ ಹೋಗಿ ಅಂತಾರೆ ಇದು ಭ್ರಮೆ ಅಂತ ಅಲ್ಲೋಗೊಂದು ಔಷಧಿ ಕೊಡ್ತಾರೆ ನಮ್ಮನ್ನು ಹಾಳು ಮಾಡಾಕ್ಬಿಡ್ತಾರೆ ಅದಕ್ಕೆ ಇದು ಬಿಯಾಂಡ್ ದಿ ಸೈನ್ಸ್ ವಿಜ್ಞಾನಕ್ಕೆ ಮೀರಿದಂಥದ್ದು ಇನ್ನೂ ಮೆಡಿಕಲ್ ಸೈನ್ಸ್ ಇನ್ನೂ ರಿಸರ್ಚ್ ಆಗಬೇಕು ಭಾಳಷ್ಟು ಇಷ್ಟೆಲ್ಲ ರಿಸರ್ಚ್ ಆಗೋಷ್ಟು ಪ್ರಳಯ ಆಗಿಬಿಡ್ತದೆ ಜಗತ್ತೇ ಆದರೆ ಕೆಲವು ವಿಜ್ಞಾನಕ್ಕಿಂತ ಮೀರಿದಂತಿದೆಯಲ್ಲ ಅದು ಈಗ ಅಲ್ಲೇ ಆಗೋಗ್ಬಿಟ್ಟಿದೆ ಉಪಯೋಗಿಸ್ಕೋಬೇಕಷ್ಟೇ ನಾವು ಅದಕ್ಕೆ ದ್ವಾದಶ ರಾಶಿಗಳು ದ್ವಾದಶ ಅಂದರೆ 12 ರಾಶಿ ನನಗೆ ಗೊತ್ತಿಲ್ಲ ಯಾವ್ಯಾವ ರಾಶಿಯವ್ರಿಗೆ ಹುಣ್ಣಿಮೆಯಲ್ಲಿ ಹೆಂಗಾಗತ್ತೆ ಅಮಾವಾಸ್ಯೆಯಲ್ಲಿ ಹೆಂಗಾಗತ್ತೆ ಅಂತ ಹುಣ್ಣಿಮೆ ಹಿಂದೆ ಅಮಾವಾಸ್ಯೆಯಿಂದ ಹೆಂಗೆ ಬಿಹೇವ್ ಮಾಡ್ತಾರೆ ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಆದಮೇಲೆ ಹೆಂಗೆ ನಡವಳಿಕೆ ನಡ್ಕೋತಾರೆ
ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಹೆಂಗಿರ್ತಾರೆ, ದೇವಸ್ಥಾನ ಒಳಗೆ ಹೋದ್ಮೇಲೆ ಹೆಂಗಿರ್ತಾರೆ, ಗ್ರಹಣ ಕಾಲದಲ್ಲಿ ಹೆಂಗಿರ್ತಾರೆ, ಯಾವ ರಾಶಿಯವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ದ್ವಾದಶ ರಾಶಿಗಳು 12 ಏನು, ಮೇಷ ಋಷಭಶ್ಚ ಮಿಥುನ ಕರ್ಕ ಸಿಂಹಶ್ಚ ಕನ್ಯನ ತುಲಾಶ್ಚ ವೃಶ್ಚಿಕಶ್ಚೈವ ಧನುರ್ಮಕರ ಕುಂಭ ಮೀನಃ. ಈ 12 ರಾಶಿಗಳಿಗೆ ಯಾವುದೇ ಸಂಕಟಗಳು, ಹುಣ್ಣಿಮೆ ಅಮಾವಾಸ್ಯೆ ಹಿಂದೆ ಮುಂದೆ ಅಥವಾ ಹೊರಗಡೆ ಹೋದಾಗ, ನದಿ ದಡದಲ್ಲಿ ನಿಂತಾಗ, ಸ್ಮಶಾನ ಹತ್ರ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ, ಯಾತ್ರೆಗಳಿಗೆ ಹೋದಾಗ, ಯಾವುದೋ ಶುಭ ಕಾರ್ಯಗಳು, ಸತ್ಯನಾರಾಯಣ ಪೂಜೆ, ಮುಂಜಿ, ಮದುವೆಗಳಿಗೆ ಹೋದಾಗ ಆಗುವಂಥ ಏರುಪೇರುಗಳನ್ನು ನೀವೇ ಸ್ವತಃ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ವಿಶೇಷವಾದಂಥ ದ್ವಾದಶ ದುರ್ಗಿಯರು, 12 ದುರ್ಗಿಯರಿದ್ದಾರಂತ ನೋಡಿ, 12 ರಾಶಿಗೆ 12 ದುರ್ಗಿಯರು, ಬಹಳ ವಿಶೇಷವಾದಂಥದ್ದು. ಅವರು ಸ್ಮರಣೆ ಮಾಡಿದ್ರೆ ಸಾಕಂತೆ ಈ ದೋಷ ಹೊಟ್ಟೋಗ್ಬಿಡ್ತದಂತೆ. ಇದು ಪೂರ್ವಜನ್ಮದ ಮಾಟವಂತ ತಂತ್ರ ಪ್ರಯೋಗ ಆಗಿರ್ಬೋದು, ಈ ಜನ್ಮದಲ್ಲಿ ದೃಷ್ಟಿದೋಷ ಇರ್ಬೋದು, ಅಥವಾ ಈ ಜನ್ಮದಲ್ಲಿ ನಮ್ಗೆ ಯಾರಾದರೂ ಮಾಟಮಂತ್ರ ನಮ್ಮ ರಾಶಿಗೆ ಮಾಡಿಸಿದ್ರೆ, ನಾವು ನರಳ್ತಾ ಇದ್ದರೆ ಅದನ್ನು ಪರಿಹಾರ ಮಾಡ್ಕೋಬೋದು. ಹೇಗೆ ಮಾಡ್ಬೋದು ನೋಡಿ, ನಾನು ಸ್ಕ್ರೀನ್ ಒಂದು ದ್ವಾದಶ ರಾಶಿ ಚಕ್ರದ ಜೊತೆಗೆ ಆಯಾ ದ್ವಾದಶ ದುರ್ಗಿಯರು, ಆಯಾ ದುರ್ಗಿಯರನ್ನು ಯಾವ ರೀತಿ ಪೂಜೆ ಮಾಡ್ಬೋದು ಸಿಂಪಲ್ಲಾಗಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮೇಷರಾಶಿ, ಮೇಷರಾಶಿಯವರು ಏ ಅಧಿಪತಿ ದುರ್ಗಾದೇವಿಯಿಂದ ಶಾಂತಾ ದುರ್ಗಾ, ಓಂ ಶಾಂತಾ ದುರ್ಗಾಯೈ ನಮಃ, ಓಂ ಶಾಂತಾ ದುರ್ಗಾಯೈ ನಮಃ ಅಂತ ದಿನ 5 ನಿಮಿಷ ಹೇಳಿಬಿಟ್ರೆ ಸಾಕಂತೆ. ನೋಡಿ, ಮೇಷರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದಾರೋ, ಅಶ್ವಿನಿ ಭರಣಿ ಕೃತಿಕ ಉನ್ನೆಪಾದ ಮೇಷರಾಶಿ ಬರೋರು, ಅವ್ರಿಗೆಲ್ಲ ಶಾಂತಾ ದುರ್ಗಾ ದೇವಿ ಪೂಜೆ ಮಾಡ್ತೀರಿ, ಮಾಟ ಮಂತ್ರ ತಂತ್ರ ಬಾಧೆ ನಿವಾರಣೆ ಆಗುತ್ತೆ ಅಂತ ನೋಡಿ ಮೇಷರಾಶಿಗೆ. ನೆಕ್ಸ್ಟ್ ವೃಷಭ, ಓಂ ಶೂಲಿನಿ ದುರ್ಗಾಯೈ ನಮಃ, ಓಂ ಶೂಲಿನಿ ದುರ್ಗಾಯೈ ನಮಃ, ಓಂ ಶೂಲಿನಿ ದುರ್ಗಾಯೈ ನಮಃ. ನೆಕ್ಸ್ಟು ಮಿಥುನ ರಾಶಿಗೆ, ಓಂ ವನ ದುರ್ಗಾಯೈ ನಮಃ, ಓಂ ವನ ದುರ್ಗಾಯೈ ನಮಃ, ಓಂ ವನ ದುರ್ಗಾಯೈ ನಮಃ. ಕಟಕ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದಾರೋ ಅವರೆಲ್ಲರೂ ಓಂ ದೀಪ ದುರ್ಗಾಯೈ ನಮಃ, ಚಂದ್ರನಿಗೆ ದೀಪ ಬಹಳ ವಿಶೇಷ, ದೀಪಲಕ್ಷ್ಮಿ, ಓಂ ದೀಪ ದುರ್ಗಾಯೈ ನಮಃ, ಓಂ ದೀಪ ದುರ್ಗಾಯೈ ನಮಃ, ಓಂ ದೀಪ ದುರ್ಗಾಯೈ ನಮಃ. ಸಿಂಹರಾಶಿ ಸೂರ್ಯಾಧಿಪತಿ, ಓಂ ಅಸುರ ದುರ್ಗಾಯೈ ನಮಃ, ಅಸುರಿ ಅನ್ನೋ ಒಂದು ಅವತಾರ ತೊಡ್ಕೊಂಡು ರಾಕ್ಷಸನ ಸಂಹಾರ ಮಾಡ್ತಾಳೆ, ಓಂ ಅಸುರಿ ದುರ್ಗಾಯೈ ನಮಃ, ಓಂ ಅಸುರಿ ದುರ್ಗಾಯೈ ನಮಃ, ಓಂ ಅಸುರಿ ದುರ್ಗಾಯೈ ನಮಃ. ಕನ್ಯಾ ರಾಶಿಯಲ್ಲಿ ಯಾರು ಹುಟ್ಟಿದ್ರು ಅವರು, ಓಂ ಜಾತವೇದ ದುರ್ಗಾಯೈ ನಮಃ, ತಾರಕಾಸುರನ ಸಂಹಾರ ಮಾಡಿದಂಥದ್ದಿಗೆ ಜಾತವೇದ ದುರ್ಗಾ ಅಂತ, ಓಂ ಜಾತವೇದ ದುರ್ಗಾಯೈ ನಮಃ, ಓಂ ಜಾತವೇದ ದುರ್ಗಾಯೈ ನಮಃ, ಓಂ ಜಾತವೇದ ದುರ್ಗಾಯೈ ನಮಃ. ತುಲಾ ರಾಶಿಯಲ್ಲಿ ಶಬರಿ ದುರ್ಗಾಯೈ ನಮಃ, ಪಾಶುಪತಾಸ್ತ್ರವನ್ನು ಪಡೆದು ಶತ್ರುಗಳನ್ನು ಸಂಹಾರ ಮಾಡಿದಂಥ ವಿಶೇಷ ದುರ್ಗಿ ಈ ಶಬರಿ ದುರ್ಗಿ, ಓಂ ಶಬರಿ ದುರ್ಗಾಯೈ ನಮಃ, ಓಂ ಶಬರಿ ದುರ್ಗಾಯೈ ನಮಃ, ಓಂ ಶಬರಿ ದುರ್ಗಾಯೈ ನಮಃ. ವೃಶ್ಚಿಕ ರಾಶಿ ಸರ್ಪ ನಕ್ಷತ್ರ ಸರ್ಪರಾಶಿ, ಓಂ ಲವಣ ದುರ್ಗಾಯೈ ನಮಃ, ರಾವಣನ ಕೊಂದಂಥ ಶಕ್ತಿ, ರಾಮನಿಗೆ ಒಳಗಡೆ ಕೂತ್ಕೊಂಡು ರಾವಣನ ಸಂಹಾರ ಮಾಡಲಿಕ್ಕೆ ಶಕ್ತಿ ಕೊಟ್ಟು ಲವಣ ದುರ್ಗಾ ರಾವಣಾಸುರನ ಸಂಹಾರ ಮಾಡಿದ್ದು, ಓಂ ಲವಣ ದುರ್ಗಾಯೈ, ಲವಣ ಅಂದರೆ ಉಪ್ಪು, ಓಂ ಲವಣ ದುರ್ಗಾಯೈ ನಮಃ, ಓಂ ಲವಣ ದುರ್ಗಾಯೈ ನಮಃ, ಓಂ ಲವಣ ದುರ್ಗಾಯೈ ನಮಃ. ಧನುರಾಶಿಯಲ್ಲಿ ಯಾರು ಹುಟ್ಟಿದೋ ಅವರಲ್ಲ, ಓಂ ಜ್ವಲ ದುರ್ಗಾಯೈ ನಮಃ, ಜ್ವಾಲೆ ಅಂದರೆ ಅಗ್ನಿಯಿಂದ ಬಂಡಾಸುರನ ಸಂಹಾರ ಮಾಡಿದಂಥವಳು, ಓಂ ಜ್ವಲ ದುರ್ಗಾಯೈ ನಮಃ, ಓಂ ಜ್ವಲ ದುರ್ಗಾಯೈ ನಮಃ, ಓಂ ಜ್ವಲ ದುರ್ಗಾಯೈ ನಮಃ. ಮಕರ ರಾಶಿಲಿ ಓಂ ಶ್ರೀ ದುರ್ಗಾಯೈ ನಮಃ, ಓಂ ಶ್ರೀ ದುರ್ಗಾಯೈ ನಮಃ, ಓಂ ಶ್ರೀ ದುರ್ಗಾಯೈ ನಮಃ. ಕುಂಭರಾಶಿಲಿ ಯಾರು ಹುಟ್ಟಿದಾರೋ ಅವರೆಲ್ಲ, ಓಂ ಬ್ರಾಹ್ಮೀ ದುರ್ಗಾಯೈ ನಮಃ, ಓಂ ಬ್ರಾಹ್ಮೀ ದುರ್ಗಾಯೈ ನಮಃ, ಓಂ ಬ್ರಾಹ್ಮೀ ದುರ್ಗಾಯೈ ನಮಃ. ಕೊನೆಯದಾಗಿ ಮೀನರಾಶಿ ಅಂತೇಳಿ, ಆ ಮೀನರಾಶಿಗೆ ಓಂ ವಿಜಯ ದುರ್ಗಾಯೈ ನಮಃ, ಓಂ ವಿಜಯ ದುರ್ಗಾಯೈ ನಮಃ, ಓಂ ವಿಜಯ ದುರ್ಗಾಯೈ ನಮಃ, ಓಂ ವಿಜಯ ದುರ್ಗಾಯೈ ನಮಃ ಅಂತೇಳಿ ಜಪ ಮಾಡಬೇಕಂತೆ. ಪ್ರತಿನಿತ್ಯ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ದುರ್ಗಿಯರು, ದ್ವಾದಶ ಅಂದರೆ 12 ದುರ್ಗಿಯರು, ಈ ದುರ್ಗಿಯರ ಹೆಸರು ಸಾಕಂತೆ ಪೂರ್ವ ಜನ್ಮದಲ್ಲಿ ಬಂದಂಥ ಶಾಪ ಪಾಪಗಳು ಯಾವುದು, ಮಾಟಮಂತ ತಂತ್ರದಿಂದ ಬಂದಂಥ ದೋಷಗಳು ಈ ದುರ್ಗಿ ತೆಗಿತಾರಂತೆ. ಇನ್ನೊಂದು, ಈ ಜನ್ಮದಲ್ಲಿ ಯಾರು ನಮ್ಗೆ ಮಾಡಿಸಿದ್ರೆ ನಮ್ಮ ರಾಶಿಗೆ ತಟ್ಟೋದಿಲ್ಲ ಈ ದಿನನಿತ್ಯ ಜಪ ಮಾಡುವಾಗ. ಇನ್ನೊಂದು ವಿಶೇಷತೆ ಅಂದರೆ, ನಾವು ಸ್ಮಶಾನಕ್ಕೆ ಹೋಗ್ತೀವಿ, ಎಲ್ಲೋ ಯಾರೋ ಮಾಡಿಸಿ ದಾಟ್ಬಿಡ್ತೀವಿ, ಇನ್ನೆಲ್ಲೋ ಕೆಟ್ಟ ಜಾಗದಾಗ ಕೂತಿರ್ತೀವಿ, ಇನ್ಯಾವುದೋ ಕೆಟ್ಟದ್ದು ನೋಡ್ತೀವಿ, ಕೆಟ್ಟ ತೊಗೋತೀವಿ, ಕೆಟ್ಟ ತಿಂದುಬಿಟ್ಟಿರ್ತೀವಿ, ಅದರಲ್ಲೂ ಬರ್ಬೋದು ದೋಷ. ಅಂಥ ಕೆಟ್ಟ ನೆಗೆಟಿವ್ ಎನರ್ಜಿನ ಈ ರಾಶಿ ಸಂಬಂಧಪಟ್ಟಂಥ ದುರ್ಗಾದೇವಿಯನ್ನು ನಾವು ಜಪ ಮಾಡಬೇಕು ಅಂತ, ಅದರಲ್ಲೂ ನವರಾತ್ರಿ ಟೈಮ್ನಲ್ಲಿ ಈ ದುರ್ಗಿಯರನ್ನು
ಜಪ ಮಾಡಬೇಕು ಅಂತೇಳಿ. ಇದು ಬಹಳ ವಿಶೇಷ. ಇಂದಿನ ಕಾಲದಲ್ಲಿ ಇದನ್ನು ಮಾಡ್ತಾ ಇದ್ರು. ಇದು ಈ ವಿಷಯ ಎಲ್ಲೂ ಯಾವ ಪುಸ್ತಕದಲ್ಲೂ ಸಿಗೋದಿಲ್ಲ. ಈವನ್ ಇಂಟರ್ನೆಟ್ ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಇದು ಮೌಖಿಕ ಗುರುಮುಖೇನ ಬಂದಂತದ್ದು ಇವೆಲ್ಲ. ಇದು ಬಹಳ ವಿಶೇಷ. ನಮ್ಮ ರಾಶಿಗೆ ಸಂಬಂಧಪಟ್ಟಂತ ದುರ್ಗಾದೇವಿಯರು ಇದನ್ನು ನೀವು ಜಪ ಮಾಡ್ತಿದ್ರೆ ಆದ್ರೆ ಈ ಜಮದಲ್ಲಿ ಮಾಟಮಂತ ತಂತ್ರ ಪ್ರಯೋಗದಿಂದ ದುಷ್ಟ ಶಕ್ತಿಗಳಿಂದ ಕಾಕಿನಿ ಕಾಮಿನಿ ಕಾತ್ಯಾಯಿನಿ ಕಿನ್ನರಿ ಡಾಕಿನಿ ನಾಗಿನಿ ಮೋಹಿನಿ ಯಕ್ಷಿನಿ ಯೋಗಿನಿ ಲಾಕಿನಿ ರಾಕಿನಿ ಶೂಲಿನಿ ಶಾಕಿನಿ ಹಾಕಿನಿ ಚತುಷ್ಷಷ್ಟಿ 64 ಯೋಗಿನಿಯರ ಬಾಧೆಗಳು ಭೂತ ಪ್ರೇತ ಪಿಶಾಚಿ ಯಕ್ಷ ಬ್ರಹ್ಮ ರಾಕ್ಷಸ ಇವರದು ದೋಷಗಳು ಯಕ್ಷ ಗಂಧರ್ವ ಕಿಂಪುರುಷ ಚೋರಗ್ರಹ ದುಷ್ಟಗ್ರಹ ಚಂಡಾಳಗ್ರಹ ದೋಷಗಳೆಲ್ಲ ಈ ದೇವಿಯರು ತೆಗಿತಾರಂತೆ. ಇವರ ಇವರ ಅಧಿಕಾರವೇ ಹಾಗೆ. ಯಾರಮ್ಮನ ಧ್ಯಾನ ಮಾಡ್ತಾರೋ ಅವರೇನೋ ದುಷ್ಟಶಕ್ತಿನ ತೆಗಿತೀನಿ ಅಂತ ವಚನ ಕೊಟ್ಟರುವಂಥ 12 ದುರ್ಗಿಯರು, ದ್ವಾದಶ ದುರ್ಗಿಯರು. ಅದರಿಂದ ಈ ದುರ್ಗಾದೇವಿಯರನ್ನು ನೀವು ಜಪ ಮಾಡ್ತಾ ಇದ್ದರೆ ಭಾಳ ಒಳ್ಳೆಯದು. ನನಗೆ ಇದೊಂದು ಆಲ್ಟರ್ನೇಟ್ ಏನಂದರೆ, ಮರ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ, ಹೂ ಸಿಕ್ಕಲಿಲ್ಲ, ಗಾಯತ್ರಿ ಮಂತ್ರ ಹೇಳೋಕ್ಕಾಗಲ್ಲ, ಸಿಂಪಲ್ಲಾಗಿ ನಿಮ್ಮ ರಾಶಿಗೆ ಹೇಳ್ಕೊಂಬಿಡಿ ಅಂತೇಳಿ ಒಂದೊಂದು ಎಪಿಸೋಡ್ ಮಾಡಿದ್ದೀನಿ. ಬಹುಶಃ ನಿಮ್ಮೆಲ್ರಿಗೂ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತೇಳಿ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಮಗೆ ಭಾಳಷ್ಟು ಜನ ಪತ್ರಗಳು ಬರೀತಿದ್ರು, ಫೋನ್ ಮಾಡ್ತಾಯಿದ್ರು ನಮಗೆ ಅಪಾಯಿಂಟ್ಮೆಂಟ್ಸ್ ಕೊಡಿ ಅಂತ. ಈಗ ಅದರ ಅವಶ್ಯಕತೆ ಇಲ್ಲ. ನೋಡಿ, ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, www.lakshmishrinivas.in ಅಂತೇಳಿ ಅದರಲ್ಲಿ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಜಾತಕ ಇದೆ, ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಪ್ರಾರಬ್ಧ ರೋಗಗಳು, ಕ್ಯಾನ್ಸರು, ಪಿಟ್ಸು ಈ ಥರದ ಯಾವ್ದಾದ್ರು ರೋಗಗಳಿದ್ರೆ ಅದು ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ನೀವು ತೊಗೊಂಡು ಬಂದರೆ ಅದರ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಿಮಗೆ ಪರಿಹಾರ ತಿಳ್ಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ವೀಕ್ಷಕರೇ, ಸುಮಾರು 4.5 ತಿಂಗಳಿಂದ 4.5 ತಿಂಗಳು ಬರೀ ರಾಶಿ ನಕ್ಷತ್ರ ಬಗ್ಗೆ ಮಾತಾಡಿ ನಿಮಗೆಲ್ಲ ಬೋರ್ ಹಿಡಿಸ್ಬಿಟ್ಟಿದ್ದೀನಿ, ಬೇಜಾರಾಗಿರ್ಬೋದು. ಆದರೆ ಇದೊಂದು ವಿದ್ಯೆ, ಇದೊಂದು ಜ್ಞಾನ, ಇದು ಕಲ್ತಿದ್ದೆ, ಅಭ್ಯಾಸ ಮಾಡಿದ್ದಾರೆ, ಮುಂದಿನ ಜನ್ಮಕ್ಕೆ ನೀವು ಬಹಳ ವಿಶೇಷವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.